ದಟ್ ಇಸ್ ರಿಯಲಿ ಗುಡ್. ನಾನು ಏನ್ ಹೇಳಿದ್ರೆ ಗಾಯತ್ರಿ ಬರ್ತಾಳಂತ, ಆದ್ರೆ ಗಾಯತ್ರಿ ಏನ್ ಹಿಂಗಾಗ್ಬಿಟ್ಲ ಅನ್ಕೋತಿರಲ್ರೇನ್ರಿ? ಇದು ಗಾಯತ್ರಿ ಅಲ್ಲ ರೀ, ಇವ್ರ ಹೆಸರು ಮಿಸ್ಟರ್ ಆಟೋ ರಾಜಾ. ಏನೋ ಒಳ್ಳೆ ಸಿನಿಮಾ ಹೆಸರು ಕೇಳಿರ್ತಾರ ಇದೆಲ್ಲ. ನಮಸ್ಕಾರ ಆಟೋ ರಾಜಾ. ನೀವೇನೋ ಒಂದು ಹೋಮ್ ನಡೆಸ್ತಾ ಇದ್ರಂತೆ? ಹೌದು, ಹೋಮ್ ಆಫ್ ಹೋಪ್ ಅಂತ. ಹೋಮ್ ಆಫ್ ಹೋಪ್? ಹೋಮ್ ಆಫ್ ಹೋಪ್ ಅಂತ. ಓಕೆ. ಬೀದಿಯಲ್ಲಿ ಅನಾಥರಾಗಿ ಸಾಯಿ ಪರಿಸ್ಥಿತಿಯಲ್ಲಿ ಇರುವ ಜನಗೆ ರಕ್ಷಣೆ ಮಾಡಿ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಆಶ್ರಮದಲ್ಲಿ. ಆಟೋ ರಾಜ್ ಅಂತ ಒಂದು ಹೆಸರು ನಿಮ್ಗೆ ಆಟೋ ಓಡಿಸಿದ್ದಿಂದ? ಅಲ್ಲೇ ಲೈಫ್ ಪುರ್ಕಿ ಆಟೋ ಆಟೋ ಡ್ರೈವರ್ ಆಗಿದೆ. ರೌಡಿ ತರ ಕೇಳಿ ತರ. ಹೌದಾ? ಹೆಂಗ್ ಬದಲಾವಣೆ ಬಂತು ನಿಮ್ಮಲ್ಲಿ? ಈಗ ನೋಡಿದ್ರೆ ತುಂಬಾ ಸಾಫ್ಟ್ ಆಗಿದ್ದೀರಾ. ನಿಮ್ ನಗು ನೋಡಿದ್ರೆ, ನಗುಮುಖ ನೋಡಿದ್ರೆ ಹಂಗ ಅನಿಸ್ತಾ ಇಲ್ಲ. ಯಾರು ಬದಲಾವಣೆ ತರಿಸಿದ್ ನಿಮ್ಮಲ್ಲಿ? ದೇವ್ರು ಅಂತ ಹೇಳ್ಬೇಕು ಅಷ್ಟೇ. ಅದೇಂಗ್ರಿ ಇದ್ದಕ್ಕಿದ್ದಾಗ ದೇವ್ರು ತರಿಸ್ಬಿಡ್ತಾರೆ? ಇಲ್ಲ, ಜಸ್ಟ್ ಯಾವ ರೂಪದಲ್ಲಿ ಬಂತು, ಯಾರ ತರ ಬಂತು? ನಾನು ಬೀದಿಯಲ್ಲಿ ಆತರ ತಳ್ಳಪಟ್ಟ ನಾನು, ಯಾಕಂದ್ರೆ ಕುಡುಕ ಇದ್ದ, ತುಂಬಾ ಕಳ್ತನ ಮಾಡಿದ್ರು ಮನೆಯಲ್ಲೆಲ್ಲ. ನನ್ನನ್ನು ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರು. ನನಗೆ ನನ್ನ ತಾಯಿದು ಒಡವೆ ತಾಳಿ ಕೂಡ ಮಾರಿ ನಾನು ಕುಡಿದೆ. ನಾನು ನನ್ನ ತಾಯಿ ತಂದೆ ಓಡಿದ್ದು ಅಂತ ಪ್ಲಸ್, ಅದಕ್ಕೆ ನನ್ನ ತಾಯಿ ತಂದೆ ನೀನು ಸತ್ರ ಒಳ್ಳೆದಾಗುತ್ತೆ ಅಂದ್ರೆ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರು. ನಾನು ಬೀದಿಯಲ್ಲಿ ಲೈಫಲ್ಲಿದ್ದೆ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು ಹಿಂಗೆ ಮಾಡ್ಕೊಂಡಿದ್ದೆ. ಆಮೇಲೆ ಈ ಸ್ಟ್ರೀಟ್ ಲೈಫ್ ಅಂದರೆ ಏನು ಗೊತ್ತಾಯಿತು. ಆಮೇಲೆ ಜೈಲಲ್ಲಿ ಇರುವಾಗ ಪ್ರಾರ್ಥನೆ ಮಾಡಿದೆ. ಈಗ ಒಬ್ಬ ಮನುಷ್ಯನಿಗೆ ತಾಯಿ ತಂದೆ ದೇವರು, ಈ ತಾಯಿ ತಂದೆ ಸಪೋರ್ಟ್ ಸಿಗಲಿಲ್ಲ, ಕೊನೆ ದೇವರು ನನ್ನ ಲೈಫ್ ಚೇಂಜ್ ಮಾಡಿಲ್ಲ ಅಂದರೆ ನಾನು ನನ್ನ ಲೈಫ್ ಜೀವನ ಬಿಟ್ಬಿಡ್ತೀನಿ ಅಂತ. ಆಮೇಲೆ ಸ್ವಲ್ಪ ಸ್ಪಿರಿಚುವಲ್ ವರ್ಲ್ಡಲ್ಲಿ ಬಂದು ಆಮೇಲೆ ಈ ಬಡವ ಜನ ಮೇಲೆ ಪ್ರೀತಿ ಬಂದು ಆಮೇಲೆ ಸ್ಟಾರ್ಟ್ ಮಾಡಿದೆ. ರಾಜು, ನಿಜವಾಗ್ಲೂ ನಿಮ್ಮನ್ನು ಕೂರಿಸ್ಕೊಂಡ್ರೆ ಒನ್ ಅವರ್ ಅಲ್ಲ, 2 ಅವರ್ಸ್ ತನಕ ನಿಮ್ಮ ಹತ್ರ ಮಾತಾಡಿಸ್ಬೇಕು. ಯಾಕಂದ್ರೆ ನಿಮ್ಮ ಅನುಭವಗಳು ನಮ್ಗೆಲ್ಲರಿಗೂ ಪಾಠ ಆಗುತ್ತೆ, ಬಹಳ ಜನಕ್ಕೆ ಮಾರ್ಗದರ್ಶನ ಆಗುತ್ತೆ. ನಿಮ್ಮ ಇದಕ್ಕೂ ಆಶ್ರಮಕ್ಕೆ ಬಂದಿದ್ರ ಗಾಯತ್ರಿ? ಗಾಯತ್ರಿ ಅವರು ಹೇಗ್ ಬಂದ್ರು? ಗಾಯತ್ರಿ ಆಕ್ಚುಲ ಕುಮಾರಸ್ವಾಮಿ ಸಿಎಂ ಮುಂಚೆ ಸಿಎಂ ಆಗಿದ್ರು ಕುಮಾರಸ್ವಾಮಿ ಅವರು. ಆವಾಗ ಅವ್ರ ಹತ್ರ ಹೆಲ್ಪ್ ಕೇಳಿದ್ರು. ಅವ್ರು ಏನ್ ಹೇಳಿದ್ರು, ಸರಿ ಬಾ ನೀವು ಹೋಗಿ ಆಟೋ ರಾಜ್ ಹತ್ರ ಹೋಗ್ಬಿಡು, ಅವ್ರು ಹೆಲ್ಪ್ ಮಾಡ್ತಾರೆ ನಿಮ್ಗೆ ಅಂತ. ಅವ್ರು ಹೇಳಿದ್ರು, ಕುಮಾರ ನಂಗೆ ತುಂಬಾ ಇಷ್ಟ. ಅವ್ರ ತಾಯಿ ತಂದು ಕೊಟ್ರ ಅಲ್ಲಿ? ಇಲ್ಲ, ಅವ್ರು ತಂದ್ಬಿಟ್ಟಿಲ್ಲ. ಇಲ್ಲ, ಕುಮಾರಸ್ವಾಮಿ ಹತ್ರ ಹೋಗಿ ಹೆಲ್ಪ್ ಕೇಳಿದ್ರು. ಸಿಎಂ ಬಂದು ನನ್ನ ಹತ್ರ ಕಳ್ಸಿಬಿಟ್ರೆ ನೀನು ಅವ್ರ ಹತ್ರ, ಅವ್ರು ಚೆನ್ನಾಗಿರ್ತದೆ ನಮ್ಗೆ ಪರಿಚಯ ಅವಾಗ. ಅವ್ರು ನಮ್ಮ ಹತ್ರ ಬಂದ್ಮೇಲೆ ನಾವು ಈಗ ಮದ್ವೆ ಆಯ್ತಲ್ಲ, ಮದ್ವೆ ಮಾಡಿಸಿದ್ರಿ, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರ ಅವತ್ತು ಹೇಳಿದ್ರು ಗಾಯತ್ರಿ ಅವರು. ಅವ್ರ ತಾಯಿನ ನೀವು ಕನ್ವಿನ್ಸ್ ಮಾಡಿದ್ರ ಈ ತರ? ಕನ್ವಿನ್ಸ್ ಮಾಡ್ದಕ್ಕ ಅವ್ರು ಹೇಳಿದ್ರು, ಅವ್ರ ಯಾವ ಜಾತಿಯ ಇವ್ರ ಯಾವ ಜಾತಿಯ ನಮ್ಗೆಲ್ಲ ಸೆಟ್ ಮಾತಾಡ್ತಾ ಇರ್ತಾರೆ ಹಂಗೆ. ಹಾಗೆ ಈಗ ಪರವಾಗಿಲ್ಲ, ಈಗ ತುಂಬಾ ಸಂತೋಷ ಪಡ್ತಾರೆ. ಇಷ್ಟೊಂದು ಗಾಯತ್ರಿ ಗಾಯತ್ರಿ ಅಂದ್ರೆ ಯಾರು ಗಾಯತ್ರಿ ಯಾರು ಗಾಯತ್ರಿ ಅಂತಿರಲ್ಲ, ನೋಡ್ರಿ ಯಾರು ಗಾಯತ್ರಿ ಅಂತ. ಗಾಯತ್ರಿ ಬಾಮ್ಮ. ನಮಸ್ಕಾರ. ಸಂಸಾರ ಭಾರ ಹೊತ್ತೋದು ಅಂತಾರೆ, ಈಗ್ಲೇ ಭಾರನ ಹೊತ್ಕೊಂಡು ಬಂದ್ಬಿಟ್ಟಿದ್ದೀರಾ ಸಂಸಾರನ? ಹತ್ರ ಬನ್ನಿ, ಜಗಳ ಏನಿಲ್ಲ ಗೊತ್ತಾ ನಿಮ್ಮ? ಇಲ್ಲ ಇಲ್ಲ, ಚೆನ್ನಾಗಿದ್ದೀರ ತಾನೆ. ಏನ್ ಲವ್ ಮ್ಯಾರೇಜ್ ಆಗಾಯ್ತ್ರಿ? ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್? ಯಾರು ಅರೇಂಜ್ ಮಾಡಿದ್ದು? ಆಟೋ ರಾಜ್. ಅರೇಂಜ್ ಅಂದ್ರೆ? ಅರೇಂಜ್ ಅಂದ್ರೆ ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕೆಲಸ ಮಾಡ್ತಿದ್ರ ಗಾಯತ್ರಿ? ಹೌದು ಮೇಡಮ್. ತಪ್ಪು ತಿಳ್ಕೊಬೇಡಿ, ಕಾಲ್ ನಿಮ್ಗೆ ನಡೆಯಕ್ಕಾಗಲ್ಲ ಅನ್ನೋ ಪ್ರಾಬ್ಲಮ್ ಇದೆ ಅಲ್ಲ ಅಲ್ವಾ, ಚಿಕ್ಕ ವಯಸ್ಸಿಂದಲೇ? ಇಲ್ಲ ಮೇಡಮ್, 2 ವರ್ಷದ ಮಗುಗೆ ನನ್ಗೆ ಹಂಗಲ್ಲಿ ಪೋಲಿಯೋ ಆಗಿ ಈ ತರ ಆಯ್ತು. ಹುಡುಗಿ ಜೀವನ ಅನ್ನ ತಡೆಗೆ ಬೆಳೆಸ್ಕೊಂಡ್ಲೆ ಅಮ್ಮಯ್ಯ, ನಾಕೇನಿರ್ಲಿ ಅನ್ನಂದವ್ರು ಏನು ಸಹಾಯ ಮಾಡಿಲ್ವಲ್ಲ ಅನ್ನಗಾರ. ನೀವೇನಂತೀರ ಲಕ್ಷ್ಮಣ್? ನಾನು ಆಕ್ಚುಲಿ ಏನ ಹೇಳೋದು, ಒಂದೇ, ಅವ್ರ ಕಡೆಯಲ್ಲಿ ಯಾರು ಒಪ್ಕೊಳ್ಳಲ್ಲ ಅಂದ್ರೆ ಯಾರು ಒಪ್ಪಿ ಅಂದಿಲ್ಲ, ನಾನು ಸ್ವಂತ ಕಾಲ ಮೇಲೆ ಬದುಕಿಸ್ತೇನೆ ಅನ್ನೋಷ್ಟು ಕೊಟ್ಟಿದ್ದಾನೆ ದೇವ್ರು. ಅಷ್ಟೇ ಅಷ್ಟೇ. ಒಕ್ಕ ಮಾಡಿ ಎಂತೇನ, ರಾತ್ರಿಲಿ ಪಡ್ಕೊಂಡಪ್ಪುಡು ನಾ ಬಿಟ್ಟ ನಾ ಕೂತ್ರು ನಾನು ಮೊದಲೇ ಸೆಳಿಪೋಯಿಂದೆ. ಅದ್ ಪೆಳ್ಳ ಹಿಂದೆ ಆಯ್ನ ಆಶೀರ್ವಾದನ್ ಚೇಲೇದೆ ಅಂತ ಬಾಧ ಉಂಡದಮ್ಮ. ಮಾತ ಅಂಟ ನಾನು ಒಕ್ಕ ಮಾತ ಅಂಟ ನೀವು ದಾನ್ ಇಂಟಿಗೆ ತೀಸ್ಕೆಳ್ಳೋದು. ಗಾಯತ್ರಿ ಆಪು ಇಲ್ಸಮ್ಮ ಸ್ವಲ್ಪ ಅಳೋದನ್ನ. ದಾನ್ ನೀವು ಇಂಟಿಗೆ ತೀಸ್ಕೆಳ್ಳದು, ನೀವು ಊರಿಗೆ ತೀಸ್ಕೆಳ್ಳದು. ದಾನ್ ತಲೆ ಮೇಲೆ ಚೇಪಟ್ಟು ಕಾಸ್ತ ಆಶೀರ್ವಾದನ್ ಚೇತಲ್ಲಿ ನೇನು ವಾಳ ಅನ್ನಗಾರ ವಚ್ಚೇ ಊರಿಕಿ ಬಾಡ ಅನ್ನ ಬಾಡ ವಾಳ ಅನ್ನಗಾರು ವಾಳ ಮಾಮಗಾರ ಅಂತ ಕೆಲಸಿ ಇದುಂಟೆ ಕಾವಚ್ಚಗಾ ನೇನು ಸೇಸಕ್ಕೋತೇ ನಾಕಿದ್ಲೆ ಮುಂದೆ ನಾಕಿ ಬಾರ್ ನಾ ಬಿದ್ಲು ಅಂತ ಬಿದ್ಲುಂಡಾರು ನೀ ಕಡ್ತೋ ತಿಲ್ಲುಂಡಾರ ಇನ್ನೇ ವಚ್ಚಿನ.
ಜೀವನ. ಆವತ್ತು ಈ ತಾಯಿ ಒಪ್ಪಿಕೊಂಡೇ ಇಲ್ಲ ಅಲ್ವಾ, ಗಾಯತ್ರಿ ಬೇಕಾಗೇ ಇಲ್ಲ ನನಗೆ, ನಾನು ಬಿಟ್ಬಿಟ್ಟು ಹೋಗ್ತೀನಿ ಇಂತ ಬಿಡ್ಲುಂಡಾರು ಅಂತ ಹೇಳ್ಬಿಟ್ಟು ಹೋದ್ರು. ಇವತ್ತು ಗಾಯತ್ರಿ ಹೆಂಗಿದ್ದಾರೆ, ಲಕ್ಷ್ಮಣ್ ಗೌಡ ಹೇಗಿದ್ದಾರೆ, ತಾಯಿ ಒಪ್ಕೊಂಡ್ರ ಅವ್ರನ್ನೇ ಕೇಳೋಣ. ಮಿಸ್ಟರ್ ಲಕ್ಷ್ಮಣ್ ಗೌಡ, ಗಾಯತ್ರಿ ಅವರೇ ದಯವಿಟ್ಟು ಬನ್ನಿ. ಈ ದೃಶ್ಯ ನೋಡೋಕ್ ತುಂಬಾ ಚೆನ್ನಾಗಿರುತ್ತೆ, ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ. ಗಾಯತ್ರಿ ತುಂಬಾ ಶೈನಿಂಗ್ ಆಗಿದೆಯಾ ಇವತ್ತು, ಯಾಕೆ ನಿಮ್ದಿಬ್ರು ಮದುವೆ ಏನೋ ಜಗಳ ಇದೆಯಾ? ಇಲ್ಲ ತಾನೆ, ಚೆನ್ನಾಗಿದೆ ತಾನೆ, ದಯವಿಟ್ಟು ಚೆನ್ನಾಗಿರ್ಬೇಕು. ಹತ್ರ ಬನ್ನಿ, ನನಗೆ ಬೇಕಾಗಿಲ್ಲ ಈ ಹೆಂಡತಿ ಅನ್ನೋತರ ಹೋಗ್ಬಿಟ್ಟಿದ್ದಾರೆ ಅಷ್ಟೂರ. ಹಂಗ್ ಕೂತ್ಕೊಳ್ಳಿ, ಇನ್ನು ಕೇಳದೆ ಹಿಂಗ್ ಕೈ ಹಾಕೊಂಡು ಕೂತ್ಕೊಳ್ಳಿ ಅಂತೀನಿ ನಾನು, ನಾಚಿಕೆ ಆಗುತ್ತೆ. ಆಯ್ತು, ನಿಮ್ ಅತ್ತೆ ನೋಡ್ಕೊಂಡ್ ಬಂದ್ರಾ? ಒಪ್ಪಣ್ರ ಈಗ ಸರಿ ಆಯ್ತಲ್ಲ? ಏನ್ ಗಾಯತ್ರಿ ಅದನ್ ಸಂತೋಷನ ತುಂಬಿದೆ ನಿನ್ಗೆ? ಒಂದು ವಾರ ಅಲ್ಲ ಇದು ಅಂತ ಮನೇಲಿದ್ರ? ದಾದಿ ಹತ್ರ ಪರ್ಮಿಷನ್ ತಗೊಂಡು ಹೋಗಿದ್ದೆ. ಹೌದಾ? ಅಮ್ಮ ಏನಂದ್ರು? ಏನೇ ಹೆಂಗ್ ಅವರಲ್ಲಿ ಆ ಬದಲಾವಣೆ ಬಂತು ಗೊತ್ತಿಲ್ಲ. ಸುವರ್ಣ ಚಾನೆಲ್ ಟಿವಿಯಲ್ಲೆಲ್ಲ ಪ್ರಚಾರ ಮಾಡಿದ್ರೆ, ಟಿವಿಯಲ್ಲಿ ಪ್ರಚಾರ ಮಾಡಿದ್ದೆ, ಅವ್ರ ಬದಲಾವಣೆ ಬಂದ್ಬಿಡ್ತಾ ಇದ್ದಕ್ಕಿದ್ದಾಗೆ. ಅಲ್ಲೂ ಅಲ್ಲಿರೋ ಅಲ್ಲಿರೋ ಊರ ಜನರ ಎಲ್ಲ ಹೇಳ್ರಂತ ಅವ್ರು ಹೇಳಿದ್ಮೇಲೆ ಅವ್ರಿಗೆ ಒಪ್ಪಿಗೆ ಆಯ್ತು. ಈಗ ಆ ಪ್ರಾಬ್ಲಮ್ ಏನಿಲ್ಲ, ಅಳಿಯ ಅಂತ ಒಪ್ಕೊಂಡ್ಬಿಟ್ರು. ಈ ಜಾತಿಗಳ ಎರಡೇ ಜಾತಿಗಳಿರೋದು, ಗಂಡು ಹೆಣ್ಣು, ಒಳ್ಳೆಯವರು ಕೆಟ್ಟವರು, ಈ ತರ ಅಲ್ವಾ? ಜಾಸ್ತಿ ಜಾತಿಗಳೇ ಇಲ್ಲ. ದಯವಿಟ್ಟು ಒಬ್ರು ಫೋನ್ ಅಲ್ಲಿ ಇದಾರೆ, ಮಾತಾಡ್ಬಿಟ್ಟು ಬರ್ತೀನಿ. ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿ ತಾಯಿ. ಹಲೋ, ನಿಮ್ ಹೆಸರು ಹೇಳಿ ಅಮ್ಮ. ಮೇಡಮ್ ನನ್ನ ಹೆಸರು ಕಾಂಚನ ಅನ್ಬಿಟ್ಟು ಅಂತ. ಎಲ್ಲಿಂದ ಮಾತಾಡ್ತೀನಿ? ನಾನು ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ದಯವಿಟ್ಟು ನಿಮ್ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿದ್ರೆ ನಾವು ಮಾತಾಡೋದು ಕೇಳಿಸುತ್ತೆ. ನೀವು ಬಂದಿದ್ದೀರಲ್ಲ ಕಾಂಚನ, ಬರೋ ಲೈನ್ ಕ್ಲಿಯರ್ ಆಗಿ ಇರುತ್ತೆ, ಯಾವತ್ತು ಪ್ರಾಬ್ಲಮ್ ಇರಲ್ಲ. ಟೆಲ್ ಮಿ ಕಾಂಚನ ಹೇಳಿ. ಹಲೋ ಹೇಳಿಮ್ಮ. ಹಲೋ ಹಲೋ ಹೇಳಿ ಕಾಂಚನ. ಹಲೋ, ಲೈನ್ ಬಿದ್ದೋಗ್ಬಿಟ್ಟಿದೆ, ಏನು ಗೊತ್ತಿಲ್ಲ. ಮಳೆ ಬಂತು ಆ ಕಡೆ ಮೈಸೂರಲ್ಲಿ, ಗೊತ್ತಿಲ್ಲ. ಸಡನ್ ಆಗಿ ಇದ್ದಕ್ಕಿದ್ದಾಗ ಮಳೆ ಬಂದ್ಬಿಟ್ರೆ ಎಲ್ಲ ಕಷ್ಟ ಆಗುತ್ತೆ. ಆದ್ರೂ ನಿಮ್ ಮೇಲೆ ಸಂತೋಷದ ಮಳೆ, ಪ್ರೀತಿಯ ಮಳೆ ಸುರಿದಿದ್ದಾರೆ ನಿಮ್ ಅತ್ತೆ ಅಲ್ವಾ? ಜಗನ ನೋಡ್ಕೊಂಡ್ರು, ಅವತ್ತು ಬೈದಿದ್ದೆಲ್ಲ ಇಲ್ಲ. ಆಮೇಲೆ ನಿಮ್ ಅಣ್ಣ ಎಲ್ಲ ಇದಾರಲ್ಲ, ಅವ್ರ ಹೆಂಗ್ ಒಪ್ಕೊಂಡ್ರು? ಅವರೆಲ್ಲ ಇವ್ರನ್ನೆಲ್ಲ ಓಡಾಡಕ್ಕೆ ಎಲ್ಲ ಅಂಗಡಿಗೆಲ್ಲ ಹೋಗೋಕೆಲ್ಲ ಅವ್ರದೇ ಗಾಡಿ ಕೊಟ್ರಂತಿ. ಆಹಾ, ಅವ್ರ ಕೈ ಹಿಡ್ದಿದ್ದ ಅದೃಷ್ಟ ಇವ್ರದ್ದು, ಇವ್ರ ಕೈ ಹಿಡ್ದಿದ್ದ ಅದೃಷ್ಟ ಅವ್ರದ್ದು. ನಿಮ್ ತಂದೆ ತಾಯಿ ಒಪ್ಕೊಂಡ್ರ? ಇಲ್ಲ ಮೇಡಮ್, ಫೋನ್ ಮಾಡಿದೆ, ಬರ್ತೀವಿ ಅಂತಾರೆ, ಬರೋದಿಲ್ಲ ಬೆಂಗಳೂರು. ಏನೋ ಒಟ್ಟಲ್ಲಿ ಸಂತೋಷವಾಗಿದೆ. ಆಶ್ರಮದಲ್ಲಿ ಏನ್ ಮಾಡ್ಕೊಂಡಿದ್ದೀರಾ ಇಬ್ರು? ಆತರ ಬೀದಿಯಲ್ಲಿ ಬಿದ್ದವ್ರನ್ನು ಕರ್ಕೊಂಡ್ ಬಂದು ಇಟ್ಟಿ ಅಂತಾರಲ್ಲ ಅವ್ರಿಗೆ, ನಾವ್ ಏನಾದ್ರೂ ನಮ್ ಕೈಯಿಂದ ತಿನ್ಸೋದು ಈ ತರ ನೋಡಿದಂತೆ. ಏನೋ ಅವ್ರವ್ರು ಒಂದೊಂದು ಮಾಡ್ತಾನೆ ಅಲ್ವಾ, ಎಲ್ಲೆಲ್ಲೋ ಏನೇನೋ ನಡೀತಾನೆ ಇದೆ, ಒಳ್ಳೇದೆಲ್ಲ ಕೆಲವ್ರು ಮಾಡ್ತಾನೆ ಇದ್ದಾರೆ. ಅದ್ರಿಂದಲೇ ಈ ಪ್ರಪಂಚದಲ್ಲಿ ಕೆಲವು ಒಳ್ಳೇದೆಲ್ಲ ನಡೀತಾ ಇದೆ. ಆದ್ರೆ ನಾವ್ ಎಲ್ರೂ ಮಾಡ್ಬೇಕು ಅನ್ನೋದಕ್ಕೆ ಇವರೇ ಉದಾಹರಣ. ಮಾಡ್ಬೇಕು ಅನ್ನೋದಕ್ಕೆ ನಮ್ಗೆ ತಿಳಿಸೋಕ್ ಬಂದಿದ್ದಾರೆ. ಅಲ್ಲಿ ಎಷ್ಟು ಜನ ಇದಾರೆ ರಾಜ? ರಾಜ ಅಂತ ಕರೀಲ, ತಪ್ಪೇ ಇಲ್ಲ. ಈಗ 270 ಜನ ಇದ್ದಾರೆ. 200 ಜನ ಇದ್ದಾರೆ. 276 ನೋಡಿ ಎಷ್ಟು, 276 ಜನ ನಿಮ್ಮ ಆಶ್ರಮದಲ್ಲಿದ್ದಾರೆ, ಮಕ್ಕಳಿದ್ದಾರೆ. ರಾಜಂತರ ಒಬ್ಬೊಬ್ರು ರಾಜರಾಗ್ಬಿಟ್ಟು ಅವ್ರ ಕೈಲಿ ಆಗಿದ್ದು ಮಾಡಿದ್ರೆ ಕಥೆಗಳೇ ಇರೋದಿಲ್ಲ, ಜೀವನ ಎಲ್ಲದಕ್ಕೂ ಸಂತೋಷವಾಗಿರುತ್ತೆ ಅಲ್ವೇನ್ರಿ? ಇದು ಕತೆ ಎಲ್ಲ ಜೀವನ ಸಂತೋಷ ಮುಗಸಾಣ ಅಂತ ಅಲ್ಲ ಹೇಳ, ಸಂತೋಷವಾಗಿದೆ. ನಾನು ಇವತ್ತು ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ, ಇಂಥ ಸಂತೋಷಕ್ಕಿಂತ ನನಗೆ ಹಬ್ಬನೇ ಬೇರೆ ಇಲ್ಲ ರೀ. ನಾಳೆ ಮೀಟ್ ಮಾಡೋಣ, ಸೇವ್ ಚಾಪ್.